ದೆವ್ವ ಇದೆಯೋ ಇಲ್ವಾ ಗೊತ್ತಿಲ್ಲ ಆದರೆ ಗ್ರಾಮದ ಮರವೊಂದರಲ್ಲಿ ದೆವ್ವ ಪ್ರತ್ಯಕ್ಷ ಕಳೆದ ಒಂದು ತಿಂಗಳಿನಿಂದ ಬೀಳುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಮೈತುಂಬಿ ಹರಿಯುತ್ತಿರುವ ಕೆರೆಗಳು ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರತ್ ಬಂದ್ಗೆ ಸಕಲ ಸಿದ್ಧತೆ ಬಲವಂತವಾಗಿ ಬಂದ್ ಮಾಡಿದರೆ ಕೇಸು ಹಾಕ್ತೇವೆ ವಿವಿಧ ಸಂಘಟನೆಗಳ ಮುಖಂಡರಿಗೆ ಪೊಲೀಸರ ಎಚ್ಚರಿಕೆ ತಾಯಿಗೆ ಮಗನೆ ಆಸರೆ ಮಗನಿಗೆ ತಾಯಿಯ ಜೀವ ಎರಡು ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಬಡ ಕುಟುಂಬದ ಬಾಲಕನೋರ್ವನ ಕರುಣಾಜನಕ ಸ್ಥಿತಿ ಎಂಎಂಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಆರ್ತಿ ದೆವ್ವ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಕಿಡಿಗೇಡಿಗಳು ವದಂತಿ ಹಬ್ಬಿಸಿದ್ದಾರೆ ರೆಕಾರ್ಡ್ ಆಗಿರುವ ಸ್ಥಳ ಗ್ರಾಮದಲ್ಲಿ ಇಲ್ಲ ಆದರೆ ಊರಿನ ಗ್ರಾಮಸ್ಥರನ್ನು ಹೆದರಿಸಲು ದೆವ್ವದ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುತ್ತಿದ್ದಾರೆ ಅದು ಎಲ್ಲಿ ಅಂತೀರಾ ಈ ವರದಿ ನೋಡಿ ದೆವ್ವ ಅಂದ್ರೆ ಕೆಲವರಿಗೆ ಕೈ ಕಾಲುಗಳು ನಡುಗುತ್ತವೆ ಇನ್ನು ಕೆಲವರು ದೆವ್ವನೂ ಇಲ್ಲ ಎಂತದ್ದು ಇಲ್ಲ ಅಂತ ಹೇಳ್ತಾರೆ ಆದರೆ ಈವರೆಗೆ ದೆವ್ವ ಮಾತ್ರ ಇದೆಯೋ ಇಲ್ವೋ ಎನ್ನುವ ಬಗ್ಗೆ ಸ್ಪಷ್ಟತೆ ಸಿಕ್ಕಿಲ್ಲ ದೆವ್ವವನ್ನು ನೋಡಿದ್ದೇವೆ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಅದೆಲ್ಲ ಭ್ರಮೆ ಅಷ್ಟೇ ಅಂತ ಹೇಳ್ತಾರೆ ಸದ್ಯ ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ದೆವ್ವ ಇದೆ ಎಂಬ ವದಂತಿ ಹರಡಿದೆ ಬಿಳಿ ಸಿರಿಯನ್ನ ಉಟ್ಟು ಉದ್ದ ಕೂದಲಿರುವ ಮಹಿಳೆ ಮರವೊಂದರಲ್ಲಿ ಕುಳಿತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅಷ್ಟೇ ಅಲ್ಲ ಮಹಿಳೆ ಅಳುತ್ತಿರುವಂತೆ ವಿಡಿಯೋದಲ್ಲಿ ಕೇಳಿ ಬಂದಿದೆ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬೊಮ್ಮನಹಳ್ಳಿ ಗ್ರಾಮಸ್ಥ ವೇಣು ಎಂಬುವವರು ವೈರಲ್ ಆಗಿರುವ ವಿಡಿಯೋ ನಮ್ಮ ಗ್ರಾಮದ್ದೇ ಅಲ್ಲ ದೆವ್ವ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಕಿಡಿಗೇಡಿಗಳು ವದಂತಿ ಹಬ್ಬಿಸಿದ್ದಾರೆ ರೆಕಾರ್ಡ್ ಆಗಿರುವ ಸ್ಥಳ ನಮ್ಮ ಗ್ರಾಮದಲ್ಲೇ ಇಲ್ಲ ಗ್ರಾಮಸ್ಥರನ್ನ ಹೆದರಿಸಲು ಈ ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಅರುಣ್ ಕುಮಾರ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಬೀಳುತ್ತಿರುವ ಮಳೆಯಿಂದಾಗಿ ಕೆರೆಗಳು ತುಂಬಿ ಹರಿಯುತ್ತಿವೆ ಮೈತುಂಬಿ ಹರಿಯುತ್ತಿರುವ ಕೆರೆಗಳು ಜನರನ್ನು ಕೈಬೀಸಿ ಕರೆಯುತ್ತಿವೆ ಈ ಬಗ್ಗೆ ಒಂದು ವರದಿ ಬಯಲು ಸೀಮೆಯಾದ
ಕೋಲಾರ ಜಿಲ್ಲೆಯಲ್ಲಿಯೇ 2,500 ಕ್ಕೂ ಹೆಚ್ಚು ಕೆರೆಗಳಿವೆ. ಬರಗಾಲದಿಂದಾಗಿ ಎಲ್ಲಾ ಕೆರೆಗಳು ಬತ್ತಿ ಹೋಗಿದ್ದವು. ಆದರೆ ಈ ಬಾರಿ ಮುಂಗಾರಿನಲ್ಲಿ ಆರಂಭವಾದ ವರ್ಷಧಾರೆ ಈಗಲೂ ಮುಂದುವರೆದಿದೆ. ಸತತವಾಗಿ ಬೀಳುತ್ತಿರುವ ಮಳೆಯಿಂದಾಗಿ ಬಹುತೇಕ ಕೋಲಾರ ಜಿಲ್ಲೆಯ ಕೆರೆಗಳು ತುಂಬಿ ಹರಿಯುತ್ತಿವೆ. ಕೋಲಾರ ನಗರಕ್ಕೆ ತುಂಬಿಕೊಂಡಿರುವ ಆಮಾನಿ ಕೆರೆ 20 ವರ್ಷಗಳ ನಂತರ ತುಂಬಿ ಹರಿಯುತ್ತಿದೆ. ಒಂದು ಕಾಲದಲ್ಲಿ ಕೆರೆ ಸಾವಿರಾರು ಎಕರೆ ನೀರು ಹರಿಸುತ್ತಿದ್ದು ಆದರೆ ಮಳೆ ಕೊರತೆ ಹಾಗೂ ಒತ್ತುವರಿಯಿಂದಾಗಿ ಬಹುತೇಕ ಕೆರೆ ಬತ್ತಿ ಹೋಯಿತು. 4 ದಿನಗಳ ಹಿಂದೆ ಕೆರೆ ಕೋಡಿ ಹೋಗಿದ್ದು ಕೋಲಾರ ನಗರ ಸೇರಿದಂತೆ ಸುತ್ತಮುತ್ತಲಿನ ಜನರು ಕೆರೆಯನ್ನು ವೀಕ್ಷಿಸಲು ಆಗಮಿಸುತ್ತಿದ್ದಾರೆ. ಕಾಲದಲ್ಲಿ ಕೆರೆ ತುಂಬಿ ಕೋಡಿ ಹರಿದಿದ್ದರೆ ತೆಪ್ಪೋತ್ಸವ ಮತ್ತು ದೀಪೋತ್ಸವ ಮಾಡಿ ಭಾಗಿನ ಅರ್ಪಿಸುತ್ತಿದ್ದರು. ನೀರು ಮತ್ತು ಕೆರೆಗಳು ಸಮುದಾಯದ ಆಸ್ತಿ. ಪ್ರಕೃತಿಯ ಕೊಡುಗೆಯಾದ ನೀರನ್ನು ರಕ್ಷಿಸಲು ಭಾಗಿನ ಅರ್ಪಿಸಿ ಪೂಜಿಸಲಾಗುತ್ತಿತ್ತು. ಈಗಿನ ಯುವ ಪೀಳಿಗೆಗೆ ಇಂತಹ ಆಚರಣೆಯ ಪರಿಚಯವಿಲ್ಲ. ಸುಮಾರು 10-15 ವರ್ಷದ ನಂತರ ಕೆರೆ ತುಂಬಿದೆ. ಬಹಳ ದೊಡ್ಡ ಕೆರೆ ಮತ್ತು ಬಹಳ ಫೇಮಸ್ ಕೆರೆ. ಆಕ್ಚುಲಿ ಆ ಕೆರೆ ಸಾಕಷ್ಟು ಒತ್ತುವರಿಗಳೆಲ್ಲ ಕೂಡ ಆಗಿದೆ. ಆದರೆ ಹಿಂದೆ ಕೆರೆ ಎಲ್ಲ ತುಂಬಿದ್ರೆ ಏನು ದೀಪೋತ್ಸವ ಮಾಡೋದು, ತೆಪ್ಪೋತ್ಸವ ಮಾಡೋದು, ಈ ಥರದ್ದೆಲ್ಲ ಕೂಡ ಮಾಡ್ತಿದ್ರು. ಇವತ್ತು ಜನ ಆ ಥರದ್ದನ್ನೆಲ್ಲ ಇದು ಮಾಡ್ತಿಲ್ಲ. ಅಂದರೆ ನಾವೇನು ಅದು ಪೂಜೆಗಳು ಮಾಡಬೇಕು, ದೀಪ ಮಾಡಬೇಕು ಅನ್ನೋಂಥದ್ದಲ್ಲ. ಅಂದರೆ ಪ್ರಕೃತಿಯನ್ನು ಜನ ಹೆಂಗೆ ಪ್ರೀತಿಸ್ತಾ ಇದ್ರು, ಅದು ಹೆಂಗೆ ಹಪ್ಕೊಳ್ತಾ ಇದ್ರು, ಆ ಕೆರೆ ಕುಂಟೆ ತುಂಬುವಂಥದ್ದು ನೀರು ಇನ್ನೊಂದು ಎಲ್ಲವೂ ಅದು ನಮ್ಮ ಸೊತ್ತು, ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋಂಥ ಇದೇನಿತ್ತು, ಅದು ಭಾಳ ಕಡಿಮೆ ಆಗಿದೆ. ಅದು ನಿಜವಾಗ್ಲೂ ಕೂಡ ಆಗಲೇಬೇಕಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ಇವತ್ತೇನು ಹೆಚ್ಚು ಮಳೆ ಬೀಳ್ತಾ ಇದೆ, ಕೆರೆಗಳೆಲ್ಲ ತುಂಬ್ತಾ ಇದೆ. ಆ ರಕ್ಷಣೆ ಮಾಡ್ಕೊಳ್ಳೋಂಥ ಮತ್ತು ಆ ಕೆರೆ ಕುಂಟೆಗಳನ್ನ ಉಳಿಸ್ಕೋಬೇಕು ಅನ್ನೋಂಥ ಆ ಪ್ರೀತಿಯನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದರೆ ಖಂಡಿತವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ತುಂಬ ಕಷ್ಟನ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಇವತ್ತಂತೂ ತುಂಬ ಖುಷಿ ಆಗ್ತಾಯಿದೆ. ಕೋಲಾರ ತಾಲೂಕಿನ ಕೋಲಾರ ಜಿಲ್ಲೆಯ ಸಾಕಷ್ಟು ಕೆರೆಗಳು ಇವತ್ತು ತುಂಬ್ತಾ ಇದ್ದಾವೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಮಾಡೋಂಥದ್ರ ಮುಖಾಂತರ ಇವತ್ತು ಹೊಸ ಜನ್ರೇಷನ್ಗೂ ಕೂಡ ಆ ಕೆರೆಗಳ ಬಗ್ಗೆ ಮತ್ತು ಆ ನೀರಿನ ಬಗ್ಗೆ, ಪ್ರಕೃತಿ ಬಗ್ಗೆ ಪ್ರೀತಿ ಬರಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋಂಥದನ್ನು ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಕೋಲಾರದ ಆಮಾನಿ ಕೆರೆ ಮತ್ತು ಎಸ್ ಅಗ್ರಹಾರ ಕೆರೆಗಳು ತುಂಬಿ ತುಳುಕುತ್ತಿದ್ದು ಮುಂಗಾರು ಮಳೆಯ ಚಲನಚಿತ್ರದ ಹಾಡು ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿದೆ ಹಾಡು ನೆನಪಿಗೆ ಬರುತ್ತೆ. ಸದ್ಯಕ್ಕೆ ಕೋಲಾರ ಜಿಲ್ಲೆಯ ಕೆರೆಗಳು ಸ್ಥಳೀಯ ಪ್ರವಾಸಿ ತಾಣಗಳಾಗಿ ಪರಿವರ್ತನೆಯಾಗಿವೆ. ಯುವಕರು ನೀರಿನಲ್ಲಿ ಈಜು ಹೊಡೆದು ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸುತ್ತಿದ್ದಾರೆ. ಎಸ್ ಚಂದ್ರಶೇಖರ್, MMTV ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಭಾರತ್ ಬಂದ್ಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಪ್ರಗತಿಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳು ಬಂದ್ ಬೆಂಬಲಕ್ಕೆ ಮನವಿ ಮಾಡಿವೆ. ಪೊಲೀಸ್ ಇಲಾಖೆ ಕೆಲವು ಸಂಘಟನೆಗಳಿಗೆ, ಮುಖಂಡರುಗಳಿಗೆ ಬಲವಂತವಾಗಿ ಬಂದ್ಗೆ ಪ್ರೇರೇಪಣೆ ನೀಡಿದರೆ ಕೇಸ್ ಬೀಳುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ರೈತ ಕಾರ್ಮಿಕ ವಿರೋಧಿ ಮಸೂದೆಗಳನ್ನು ಜಾರಿಗೆ ತಂದು ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಬೆಲೆ ಏರಿಕೆ ಮಾಡಿ ದಿನನಿತ್ಯ ಗೃಹ ಬಳಕೆ ವಸ್ತುಗಳು, ಅಡಿಗೆ ಎಣ್ಣೆ, ಬೇಳೆಕಾಳು ಸಮೇತ ಬೆಲೆ ಏರಿಕೆ ಮಾಡಿದ್ದಾರೆ. ಉದ್ಯೋಗ ಕೊಡುವ ಭರವಸೆ ಹುಸಿಯಾಗಿದೆ. GST ಹಾಕಿ ಬಡವರಿಂದಲೂ ಸರ್ಕಾರದ ಖಜಾನೆ ತುಂಬಿಸಿಕೊಳ್ಳುತ್ತಿದ್ದಾರೆ. ಇದು ಜನವಿರೋಧಿ ಸರ್ಕಾರ ಎಂದು ಆಗ್ರಹಿಸಿ ನಾಳೆ ದೇಶದಾದ್ಯಂತ ಮುಷ್ಕರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಒಂದು ವಾರದಿಂದ ವಿವಿಧ ಕನ್ನಡ ಪರ, ರೈತ ಪರ, ಕಾರ್ಮಿಕ ಪರ ಸಂಘಟನೆಗಳು, CPIM ಪಕ್ಷ, JDS ಮತ್ತು ಕಾಂಗ್ರೆಸ್ ಪಕ್ಷಗಳು ಸಹ ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿವೆ. ಆದ್ದರಿಂದ ನಾಳಿನ ಬಂದ್ಗೆ ಗಂಭೀರತೆ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಂತಿಯುತ ಬಂದ್ ಮಾಡಿಕೊಳ್ಳಲಿ ಅಂತ ಪೊಲೀಸ್ ಇಲಾಖೆ ಹಲವಾರು ಸಂಘಟನೆಗಳ ಮುಖಂಡರಿಗೆ ವಾರ್ನ್ ಮಾಡಿದೆ. ಮುಂಜಾಗ್ರತಾ ಕ್ರಮವಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ 7 DAR ಪೊಲೀಸ್ ತುಕಡಿ ಮತ್ತು 2 KSRP ತುಕಡಿಗಳನ್ನು ಸಜ್ಜುಗೊಳಿಸಿಕೊಂಡಿದೆ. ಜಿಲ್ಲಾ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಮಾತನಾಡಿ, ನಾಳೆ ಭಾರತ್ ಬಂದ್ ವೇಳೆ ನಾವು ಯಾರಿಗೂ ಮೆರವಣಿಗೆಗಾಗಲಿ ಅಥವಾ ಪ್ರತಿಭಟನೆಗಾಗಲಿ ಅನುಮತಿ ನೀಡಿಲ್ಲ. ಯಾರೂ ಸಹ ಬಲವಂತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿಸುವಂತಿಲ್ಲ, ಸಾರಿಗೆ ಬಸ್ಗಳನ್ನು ನಿಲ್ಲಿಸುವಂತಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದೇವೆ. ಹಾಗೇನೆ ಶಾಲಾ ಕಾಲೇಜುಗಳಿಗೆ ತೆರಳುವ ವಾಹನಗಳಿಗೂ ರಕ್ಷಣೆ ನೀಡುತ್ತೇವೆ. ಬೆಳಗ್ಗೆ 5ರಿಂದಲೇ ಪೊಲೀಸರು ಶಾಂತಿ ಸುವ್ಯವಸ್ಥೆಗೆ ಕಾರ್ಯ ಪ್ರವೃತ್ತರಾಗುತ್ತಾರೆ ಎಂದಿದ್ದಾರೆ. ನಾಳೆಗೆ ಅಂದರೆ 27ನೇ ತಾರೀಕಿಗೆ
ಬಂದಂತಂದ್ಬಿಟ್ಟು ಕೆಲವು ರೈತ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ. ಅದೇ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಲ್ಲ ರೈತ ಮುಖಂಡರು ಮತ್ತು ಬೇರೆ ಸಂಘಟನೆಗಳು ಯಾವುದ್ಯಾವುದು ಭಾಗವಹಿಸ್ತೀವಿ ಅಂತಂದು ನಮ್ಮ ಗಮನಕ್ಕೆ ಬಂದಿದೆ. ಅವರಿಗೆಲ್ಲ ಈಗಾಗಲೇ ನಾವು ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಸರ್ಕಲ್ ಆಫೀಸ್ನಲ್ಲಿ ಕರೆದು ಸೂಕ್ತ ಸೂಚನೆಗಳನ್ನ ಕೂಡ ಕೊಟ್ಟಿದ್ದೀವಿ, ಯಾವ ರೀತಿ ಇರಬೇಕು ಏನು ವ್ಯತ್ಯ ಅಂತಂದು. ಅದೇ ರೀತಿ ಎಲ್ಲ ವರ್ತಕರ ಸಂಘಗಳ ಜೊತೆಗೂ ನಾವು ಮಾತಾಡಿದ್ದೀವಿ. ನೀವೇನಾದರೂ ಅಂಗಡಿಗಳನ್ನ ಓಪನ್ ಮಾಡ್ಕೊಳ್ತೀರಿ ಅಂತಂದರೆ ಅದಕ್ಕೆ ರಕ್ಷಣೆಯನ್ನು ನಾವು ಕೊಡ್ತೀವಿ ಅಂತಂದು. ಅಲ್ಲಿ ಬಸ್ ವ್ಯವಸ್ಥೆಗೆ ಕೂಡ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಮತ್ತು ಟ್ರಾಫಿಕ್ಗೆ ಕೂಡ ಯಾವುದೇ ರೀತಿ ಅಡಚಣೆ ಆಗಬಾರ್ದು ಅಂತಂದು ಈಗಾಗಲೇ ನಾವು ಎಲ್ಲರಿಗೂ ಸೂಚನೆಗಳನ್ನ ಕೊಟ್ಟಿದ್ದೀವಿ. ಆ ರೀತಿ ಬಸ್ಸಸ್ ಪ್ಲೈ ಆಗ್ತಿದ್ದಾವೆ ಅಂತಂದರೆ ಅದಕ್ಕೆ ಕನ್ಸರ್ನ್ಡ್ ಇಲಾಖಾ ಮುಖ್ಯಸ್ಥರ ನಾವು ಈಗಾಗಲೇ ಮಾತಾಡಿಕೊಂಡು ಅವ್ರ ಹತ್ರ ಅವ್ರಿಗೆ ಬಸ್ಗಳಿಗೆ ಕೂಡ ರಕ್ಷಣೆಗಳನ್ನ ಒದಗಿಸ್ತೀವಿ. ಸರಿ, ಶಾಲಾ ಕಾಲೇಜುಗಳು ಅವೆಲ್ಲ ಇರ್ತಾವ ಅಥವಾ ರಜೆ? ಅದೆಲ್ಲ ಇರುತ್ತೆ. ಇಲ್ಲ ಇಲ್ಲ, ಅದೆಲ್ಲ ಪ್ರಾಪರ್ ಆಗಿರುತ್ತೆ. ನಾಳೆ ಕೆಲವು ಡಿಗ್ರಿ ಕಾಲೇಜಸ್ಗಳಿಗೆ ಎಕ್ಸಾಮ್ಸ್ ಕೂಡ ಇದೆ, ಫೋರ್ತ್ ಸೆಮ್ BA BSc ಅವ್ರಿಗೆ. ಅದಕ್ಕೆ ಕೂಡ ನಾವು ಈಗಾಗಲೇ ಪ್ರಿನ್ಸಿಪಲ್ಸ್ಗಳ ಜೊತೆಗೂ ಕೂಡ ಮಾತಾಡ್ಕೊಂಡಿದ್ದೀವಿ. ಯಾವುದೇ ರೀತಿ ಅಡಚಣೆ ಆಗದಂಗೆ ಅದನ್ನು ನೆರವೇರಿಸಲಿಕ್ಕೆ ನಾವು ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ. ಸರ್, ಪ್ರತಿಭಟನೆಕಾರರು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಏನು ಪರ್ಮಿಷನ್ ತೊಗೊಂಡಿರೋದು ಆ ಥರದ್ದು ಏನಿಲ್ಲ? ಇಲ್ಲ, ಪರ್ಮಿಷನ್ ಅಂತಂದ್ಬಿಟ್ಟು ಯಾವುದೇ ರೀತಿ ನಾವು ಕೊಟ್ಟಿರೋದಿಲ್ಲ. ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನೇನು ಕಂಡೀಷನ್ಸ್ಗಳಿದೆ ಅದನ್ನು ಮಾತ್ರ ನಾವು ಹಾಕ್ಬಿಟ್ಟು ಕೊಟ್ಟಿದ್ದೀವಿ. ಅವ್ರಿಗೂ ಕೂಡ ಹೇಳಿದ್ದೀವಿ ಯಾವುದೇ ರೀತಿ ಟ್ರಾಫಿಕ್ ಅಬ್ಸ್ಟ್ರಕ್ಷನ್ ಆಗಬಾರ್ದು, ಯಾವುದೇ ಅಂಗಡಿಗಳಿಗೂ ಕೂಡ ನೀವು ಫೋರ್ಸ್ಫುಲ್ ಆಗಿ ಮುಚ್ಚೋದು ಎಲ್ಲ ಮಾಡೋ ಹಾಗಿಲ್ಲ ಅಂತಂದ್ಬಿಟ್ಟು ಹೇಳಿದ್ವಿ. ಅವರು ಕೂಡ ಇಲ್ಲ ಸರ್, ನಾವು ಒಪ್ಕೊಂಡಿದ್ದೀವಿ, ಅಂದರೆ ನಾವು ಆ ರೀತಿ ಎಲ್ಲ ಮಾಡೋದಿಲ್ಲ, ತುಂಬ ನಾನ್ ವೈಲೆಂಟ್ ಆಗಿ ಇರ್ತೀವಿ ಅಂತಂದ್ಬಿಟ್ಟು ಅಶ್ಯೂರೆನ್ಸ್ ಕೂಡ ಕೊಟ್ಟಿದ್ವಿ. ಸರ್, ಬಂದೋಬಸ್ತಿಗೆ ಎಷ್ಟು ಪೊಲೀಸ್? ಬಂದೋಬಸ್ತಿಗೆ ಈಗ ನಾವು ಒಂದು 7 DR ತುಕಡಿನ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ವಿ. ಅದರ ಜೊತೆಗೆ ಒಂದು 2 KSRP ಪ್ಲಟೂನ್ಸ್ ಕೂಡ ಬಂದಿದ್ದಾವೆ. ಅದರ ಜೊತೆಗೆ ಅರ್ಲಿ ಮಾರ್ನಿಂಗಿಂದಲೇ ನಮ್ಮ ಆಫೀಸರ್ಸ್ ಮತ್ತು ಮೆನ್ ಎಲ್ಲರೂ ರೌಂಡ್ಸ್ನಲ್ಲಿ ಇರ್ತಾರೆ. ಕೆಲವು ಕಡೆ ಕ್ಯಾಮ್ರಾಗಳನ್ನ ಕೂಡ ಅಳವಡಿಸಿದ್ದೀವಿ. ಅದರ ಜೊತೆ ಕೆಲವು ಹ್ಯಾಂಡಿಕ್ಯಾಮ್ ಅದನ್ನು ಕೂಡ ನಾವು ತಗೊಂಡು ಎಲ್ಲ ಕಂಪ್ಲೀಟ್ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ತೀವಿ. ಕಳೆದ ಒಂದು ವಾರದಿಂದ ಸುದ್ದಿಗೋಷ್ಠಿ ಮೂಲಕ ಬಂದ್ ಯಶಸ್ವಿಗೆ ಮನವಿ ಮಾಡಿರುವ ರಾಜ್ಯ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದು ಪಂಜಿನ ಮೆರವಣಿಗೆ, ಬಸ್ ತಡೆ ಮಾಡುವ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ರೈತರಲ್ಲಿ ಮನವಿ ಮಾಡಿರುವ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ನಾಳೆ ಒಂದು ದಿನದ ಮಟ್ಟಿಗೆ ರೈತರೆಲ್ಲ ಮನೆಗಳಲ್ಲಿಯೇ ಉಳಿದುಕೊಂಡು ಬಂದ್ ಯಶಸ್ವಿಗೆ ಸಹಕಾರ ನೀಡಿ ಆ ಮೂಲಕ ರೈತರ ಮರಣ ಶಾಸನ ಬರೆಯುತ್ತಿರುವ ಮಾನಗೆಟ್ಟ ಸರ್ಕಾರಕ್ಕೆ ಇನ್ನಾದರೂ ರೈತಪರ ಯೋಜನೆಗಳನ್ನು ಜಾರಿ ಮಾಡಬೇಕು ಅನ್ನೋ ಸಂದೇಶ ರವಾನಿಸಿ ಎಂದು ಕರೆ ನೀಡಿದ್ದಾರೆ. ಇಡೀ ದೇಶದಲ್ಲಿ ರೈತರ ಕೃಷಿ ಕಾಯ್ದೆಗಳೇನಿದ್ದಾವೆ ಇವು ಕಾರ್ಪೊರೇಟ್ ಪರವಾಗಿದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಇವುಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ಸಂಯುಕ್ತ ರೈತ ಹೋರಾಟ ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿದೆ. ಅದರ ಜೊತೆಗೆ ಬೀಜ ಕಾಯ್ದೆ ಇರ್ಬೋದು, ವಿದ್ಯುತ್ ಖಾಸಗೀಕರಣ ಇರ್ಬೋದು, ಹೀಗೆ ಹಲವಾರು ರೈತ ವಿರೋಧಿ ಕಾರ್ಯಕ್ರಮಗಳು, ರೈತ ವಿರೋಧಿ ಕಾಯ್ದೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಹೋಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ನಡೆಯನ್ನು ತೀವ್ರವಾಗಿ ವಿರೋಧಿಸಿ ಇಡೀ ಭಾರತ ದೇಶ ಒಂದು ದಿನದ ಮಟ್ಟಿಗೆ ಸ್ತಬ್ಧವಾಗಿರಬೇಕು, ರೈತನ ಪರವಾಗಿ ನಿಲ್ಲಬೇಕು ಮತ್ತು ರೈತನ ಋಣವನ್ನು ತೀರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಿವತ್ತು ಈ ನಾಳಿನ ಬಂದ್ಗೆ ಕರೆ ಕೊಟ್ಟಿದೆ. ಇದನ್ನು ವಿಫಲ ಮಾಡುವಂಥ ನಿಟ್ಟಿನಲ್ಲಿ ಇಡೀ ಆಡಳಿತ ಯಂತ್ರಾಂಗ ಇವತ್ತು ಪ್ರಯತ್ನ ಮಾಡ್ತಿದೆ. ಇದಕ್ಕೆ ಯಾರೂ ಕಿವಿಗೊಡದೆ ನಿಮ್ಮ ರೈತರ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ತಾವು ಮನೆಯಲ್ಲಿರಿ, ಯಾರು ಬಂದು ನಿಮ್ಮನ್ನು ಬಲವಂತ ಮಾಡೋದಿಲ್ಲ. ಸ್ವಯಂ ಪ್ರೇರಿತವಾಗಿ ನಾಳಿನ ಬಂದ್ನಲ್ಲಿ ತಾವು ಮನೆಯಲ್ಲಿದ್ದು ಭಾಗವಹಿಸುವ ಮೂಲಕ ರೈತರ ಬೆನ್ನಿಗೆ ನಿಲ್ಲಬೇಕು, ಬಂದನ್ನು ಯಶಸ್ವಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವಿವತ್ತು ಪ್ರಾರ್ಥನೆಯನ್ನು ಮಾಡ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಒಟ್ಟಿನಲ್ಲಿ ಎಷ್ಟೋ ದಿನಗಳು ಚಿಕ್ಕಬಳ್ಳಾಪುರದಲ್ಲಿ ಬಂದ್ಗೆ ಕರೆ ನೀಡಿದ್ರೆ ಅವರ ವಿರುದ್ಧ ಸುದ್ದಿಗೋಷ್ಠಿ ಮಾಡಿ ಬಂದ್ ಕೈಬಿಡಿ, ಸಹಕಾರ ನೀಡಬೇಡಿ ಎಂದು ವಿರುದ್ಧವಾಗಿ ಮಾತಾಡ್ತಾ ಇದ್ರು. ಆದರೆ ಈ ಬಾರಿ ಯಾರೊಬ್ಬರು ಸಹ ಬಂದ್ ಮಾಡಬೇಡಿ ಅನ್ನೋ ಮಾತೇ ಆಡಿಲ್ಲ. ಬಹುಶಃ ಆಡಳಿತ ಪಕ್ಷದ ನಾಯಕರಿಗೂ ಕೇಂದ್ರ ಸರ್ಕಾರದ ತೀರ್ಮಾನಗಳಿಂದ ಜನರಿಗೆ ಉತ್ತರ ಕೊಡೋಕೆ ಆಗಲ್ಲ ಅನ್ನೋ ಆತಂಕ ಮೂಡಿರಬಹುದು. ಹಾಗಾಗಿ ನಾಳಿನ ಬಂದ್ಗೆ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷದ ಮುಖಂಡರು ಪರೋಕ್ಷವಾಗಿ ಬೆಂಬಲ ಕೊಡ್ತಿದ್ದಾರೇನೋ ಅನ್ನಿಸ್ತಾ ಇದೆ. ಆದ್ದರಿಂದ ನಾಳಿನ ಬಂದ್ಗೆ ಗಂಭೀರತೆ ಬಂದಿದೆ, ಬಂದ್ ಯಶಸ್ವಿಯಾಗುವ ಲಕ್ಷಣಗಳು ಕಾಣ್ತಾ ಇವೆ ಎಂದು ಸಾರ್ವಜನಿಕ ವಲಯದ ಮಾತಾಗಿದೆ. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಲ್ಲೇಶ್ವರಿ ಸೇಲ್ಸ್ ಅಂಡ್ ಸರ್ವಿಸಸ್ ಚಿಕ್ಕಬಳ್ಳಾಪುರ, ಯುರೇಕಾ ಫೋರ್ಬ್ಸ್ ಅಧಿಕೃತ ಮಾರಾಟಗಾರರು, ಉತ್ತಮ ಗ್ರಾಹಕರ ಸೇವೆಯನ್ನು ಒದಗಿಸುವಲ್ಲಿ ಮನೆಮಾತಾಗಿದ್ದಾರೆ.
ಯುರೇಕಾ ಫೋರ್ಬ್ಸ್ ಸಾದರಪಡಿಸುತ್ತಿದೆ ಭಾರತದ ಮೊಟ್ಟ ಮೊದಲ ಆರೋಗ್ಯ ಕಂಡೀಷನರ್ ವಾಟರ್ ಫಿಲ್ಟರ್. ನವೀನ ತಂತ್ರಜ್ಞಾನದ ವಾಟರ್ ಸಾಫ್ಟರ್ ಹಾಗೂ ನಿಮ್ಮ ಮನೆಯ ಕಸವನ್ನು ಸ್ವಚ್ಛಗೊಳಿಸಲ್ಪಡುವ ವಿಶೇಷ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಯುರೇಕಾ ಫೋರ್ಬ್ಸ್ ವಿಶೇಷವಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಮನೆಯನ್ನು ಸದಾ 24 ಗಂಟೆ ಕಣ್ಗಾವಲಿನಲ್ಲಿ ಇರಿಸಲು ಸಿಸಿ ಕ್ಯಾಮೆರಾಗಳು, ವಿಡಿಯೋ ಡೋರ್ ಫೋನ್, ಡಿಜಿಟಲ್ ಡೋರ್ ಲಾಕ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಸಂಪರ್ಕಿಸಿ ಮಲ್ಲೇಶ್ವರಿ ಸೇಲ್ಸ್ ಅಂಡ್ ಸರ್ವಿಸಸ್ ಚಿಕ್ಕಬಳ್ಳಾಪುರ. Choosing an engineering college can be an extremely difficult task. After all, Karnataka itself has over 200 of them. Picking the right one can greatly enhance your learning, life experience, and even job opportunities after the course. IOSCO Institute of Technology is the college that is designed to make you a successful engineer. Founded in the year 2001, Don Bosco has been providing quality education. The Bachelor of Engineering course is as much about learning via hands-on experiments as it is about theory. Don Bosco focuses on providing students the best of laboratory facilities to complement the able faculty and the university curriculum. You don't have to just take our word for the excellence in teaching and facilities. Take one look at the corporates who associate with us or offer jobs to students straight out of Don Bosco, and you'll know that the college is respected in corporate circles. Intel, Microsoft, Oracle, Siemens and Bosch are some of the companies that associate with Don Bosco to run academic programs and offer jobs to our students. ತಾಯಿಗೆ ಮಗನೇ ಆಸರೆ, ಮಗನಿಗೆ ತಾಯಿಯೇ ಜೀವ. ಅದು ಏಕೋ ಏನೋ ಈ ಹುಡುಗನ ಜೀವನದಲ್ಲಿ ದೇವರು ಆಟವಾಡಿಬಿಟ್ಟಿದ್ದಾನೆ. ಈ ಕರುಣಾಜನಕ ಸ್ಟೋರಿ ಏನು ಅಂತೀರಾ? ನೀವೇ ನೋಡಿ. ಕೊರಟಗೆರೆ ಪಟ್ಟಣದ 6ನೇ ವಾರ್ಡಿನ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡಿಕೊಂಡಿರುವ ಕೃಷ್ಣ ಎಂಬಾತ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಪಟ್ಟಣದ ಒಂದು ಮದ್ಯದ ಅಂಗಡಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಬಂದ ಅಲ್ಪ ಸ್ವಲ್ಪ ಸಂಬಳದ ಹಣದಲ್ಲಿ ತನ್ನ ತಾಯಿಯನ್ನು ನೋಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಆದರೆ ಆ ದೇವರು ಇವನ ಜೀವನದಲ್ಲಿ ಆಟವಾಡಿಬಿಟ್ಟ. ಇವನು ನಡೆದಾಡಲು ಬಹುಮುಖ್ಯವಾಗಿ ಬೇಕಾದ ದೇಹದ 2 ಕಿಡ್ನಿಗಳನ್ನು ಕಳೆದುಕೊಂಡಿದ್ದಾನೆ. ಆದರೆ ಇವನ ತಾಯಿ ನನ್ನ ಮಗನನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಲೇಬೇಕು ಎಂದು ಆ ಸಂಘ ಈ ಸಂಘ ಎನ್ನದೆ ಎಲ್ಲ ಕಡೆ ಸಾಲ ಸೋಲ ಮಾಡಿ ಹಣವನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಸೇರಿಸಿದರು. ಈಗಾಗಲೇ ಸುಮಾರು 3 ಲಕ್ಷದವರೆಗೆ ಹಣ ಖರ್ಚು ಮಾಡಿದ್ದಾರೆ. ಇನ್ನು ಇವನ ಆರೋಗ್ಯ ಸುಧಾರಿಸಬೇಕಾದರೆ ಸುಮಾರು 8 ಲಕ್ಷ ಖರ್ಚಾಗುತ್ತದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಇನ್ನು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ನೆರವಿಗೆ ಮುಂದಾಗುವರೇ? ಕಾದು ನೋಡಬೇಕಾಗಿದೆ. ಈ ಯುವಕನ ಕರುಣಾಜನಕ ಕಥೆಯನ್ನು ಕೇಳಿದ ಕೊರಟಗೆರೆಯ ಬೆಸ್ಕಾಂ ಇಲಾಖೆ ಈಗಾಗಲೇ ಸುಮಾರು 10,000 ರುಗಳನ್ನು ಸಹಾಯ ಮಾಡಿದ್ದಾರೆ. ಎಲ್ಲಾರ್ಗುನು ದಯವಿಟ್ಟು, ನಾವು ಇದೇ ವಾರ್ಡ್ ಅಲ್ಲಿ ವಾಸ ಮಾಡ್ತಿದೀವಿ, ಆ ಕೃಷ್ಣಂಗೆ ಯಾರಾದ್ರೂ ಆಗಿರ್ಲಿ ದಯವಿಟ್ಟು ಎಲ್ಲಾರನ್ನು ಸಹಾಯ ಮಾಡಿ. ವಿದ್ಯಾರ್ಥಿ ಪಾಪ ಅವನು, ಅವ್ರ ಅಮ್ಮ ಅವತ್ತಿಗಿನ ಅವ್ರ ಅಮ್ಮ ಸಾಕ್ತು, ತಂದೆ ಎಲ್ಲ ಸಹ ಅವನಿಗೆ ಅವ್ರ ಅಮ್ಮ ಸಾಕ್ತು, ಓದಿಸ್ತು, ಬೆಳೆಸ್ತು. ಇವಾಗ ಅವ್ರ ಅಮ್ಮನ ಸಾಕಕ್ಕೆ ಅವ್ನ ಕೈಲಿ ಆಗ್ತಾ ಇಲ್ಲ, ಅವನ ಜೀವ ಉಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲಾರನ್ನು ಮನ್ಸು ಮಾಡಿ ಸಹಾಯ ಮಾಡಿ ಪಾಪ, ಆ ವಿದ್ಯಾರ್ಥಿ ಬಡ ವಿದ್ಯಾರ್ಥಿ ಒಂದು ಅನುಕೂಲ ಮಾಡ್ಕೊಳ್ಳಿ ಸಾ, ಅವನ ಜೀವ ಉಳಿಸ್ಬೇಕು. ದಯವಿಟ್ಟು ಅನುಕೂಲವಾಗಿ ಕರುನಾಡಿನ ಹೃದಯವಂತಿಕೆ ಹೊಂದಿರುವ ಸಮಸ್ತ ಜನತೆಗೆ ಈ ಯುವಕನ ಸಹಾಯಕ್ಕೆ ಮುಂದಾಗಬೇಕಿದೆ ಎಂದು ವೀಕ್ಷಕರಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ವೀಕ್ಷಕರೇ, ಇವತ್ತು ಕೊರಟಗೆರೆ ತಾಲೂಕಿನ ಪಟ್ಟಣದಲ್ಲಿ ವಾಸವಾಗಿರ್ತಕ್ಕಂಥ ಮಂಗಳಮ್ಮ ಮತ್ತು ಕೃಷ್ಣನ ಯುವಕನ ಕರುಣಾಜನಕ ಕಥೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವ್ರೇನು ಹೇಳ್ತಾರೆ ಕೇಳೋಣ, ಬನ್ನಿ. ನಮಸ್ಕಾರ ಮಂಗಳಮ್ಮ.
ಹೆಸರು ಮಂಗಳಮ್ಮ ಅಂತ. ಕೊರಟಗೆರೆಯಲ್ಲಿ ವಾಸವಾಗಿದ್ದೀವಿ. ನಮಗೆ ಇರಕ್ ಮನೆ ಇಲ್ಲ. ನನಗೆ ಎರಡು ಕಿಡ್ನಿ ಹೋಗಿದ್ದಾವೆ ಹಾಗಂತ ಇದಕ್ಕೆ ಇದರಲ್ಲಿ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ. ಬೆಂಗಳೂರು ಇದರಲ್ಲಿ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅದಕ್ಕೇನೆ ಅದಕ್ಕೆ ತುಂಬಾ ಹಣ ಸೇರಿಸಿದೀವಿ. ತುಂಬಾ ಹಣ ಬೇಕು ಅಂತ ಕೇಳ್ತಿದ್ದಾರೆ. ನಮ್ಮ ಕೈಲಿ ಹಣ ಇಲ್ಲ, ನಮಗೆ ಗಂಡ ಇಲ್ಲ. ನಾವು ಈ ತರ ಹಿಂಗೆ ಅವ್ರಿವ್ರನ್ನ ನಾವು ಕೇಳ್ಕೊಂತೀವಿ. ಇಷ್ಟಿನವರೆಗೂ 2.5 ಲಕ್ಷ ದುಡ್ಡಾಗಿದೆ. ಇವಾಗ ಸಾಲ ಮಾಡಿದೀವಿ, ನಮ್ಗೆ ಯಾರು ಸಹಾಯಕ್ಕಿಲ್ಲ. ನಮಗೇನಾದ್ರೂ ನೀವು ಸಹಾಯ ಮಾಡಿದ್ರೆ ನಿಮಗೂ ಒಳ್ಳೇದಾಗ್ತಿತ್ತು, ನಮಗೂ ಒಳ್ಳೇದಾಗ್ತಿತ್ತು ಅಂತ ನಾವು ಕೇಳ್ಕೊಂತ. ಯಾರಾದ್ರೂ ಶಾಸಕರಿಗೆ ಸ್ಥಳೀಯ ಶಾಸಕರು ಪರಮೇಶ್ವರ್ ಸಾಹೇಬ್ ಇದ್ದಾರೆ, ಅವ್ರನ್ನೇನಾದ್ರೂ ಭೇಟಿ ಮಾಡಿದ್ರ? ಅವ್ರನ್ನೇನಾದ್ರೂ ಭೇಟಿ ಮಾಡಿದ್ರೆ ಸಹಾಯ ಸಿಗ್ಬಹುದು ಅನ್ನೋದೇನಾದ್ರೂ ಇದೆಯಾ ನಿಮ್ಮ ಮನಸ್ಸಲ್ಲಿ? ಅಲ್ಲಿ ಭೇಟಿ ಮಾಡಕ್ ಆಗುತ್ತೆ, ನೀವು ಹೋಗೋಕ್ಕಾಗುತ್ತೆ ಅವ್ರ ಹತ್ರ? ಭೇಟಿ ಮಾಡ್ತೀವಿ, ಹೋದ್ರೆ ಅವ್ರು ಸಿಕ್ಕಿರ ನಾವು ಹೋಗಿ ಕಾಣ್ತೀವಿ. ಹೋಗಿ ಅವ್ರ ಹತ್ರ ನಾವು ಕೇಳ್ಕೊಂತೀವಿ, ಅವ್ರ ಸಹಾಯ ಮಾಡಿದ್ರೆ ನಮ್ಮ ಮಗ ಒಂದು ಉಳಿಸ್ಕೊಟ್ರೆ. ನಮ್ಗಿರೋನು ಒಬ್ಬನೇ ಮಗ, ಅವನೇ ನನಗೆಲ್ಲ ಆಶ್ರಯ ಅಲ್ಲ. ನನಗೆ ಯಾರೂ ಇಲ್ಲ, ನಾ ಕೂಲಿ ಮಾಡಿ ಸಾಕು. ಇವಾಗ ಯಾರೂ ಇಲ್ಲ, ಅವನೇ ಒಳಬೇಡ ತುಂಬ ಅವನು ಅಲ್ತಾನೆ. ಸರಿ ಮ್ಯಾಮ್, ಇದು ವೀಕ್ಷಕರೇ ಇಲ್ಲಿನ ಪರಿಸ್ಥಿತಿ. ಆ ಮಂಗಳಮ್ಮ ಅವ್ರಿಗೆ ಇದ್ದದ್ದು ಒಬ್ಬನೇ ಮಗ, ಅವನ ಎರಡು ಕಿಡ್ನಿಗಳು ಫೇಲ್ಯೂರ್ ಆಗಿ ಅವನು ಸಾಕ್ತಿದ್ದಂತ ತಾಯಿಗೆ ಇವತ್ತು ಯಾರು ಆಸರೆ ಇಲ್ಲ. ಈ ಕರುಣಾಜನಕ ಕಥೆಯನ್ನ ಕೇಳಿ ಸ್ಥಳೀಯ ಶಾಸಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವರ ಸಹಾಯಕ್ಕೆ ಆಗ್ತಾರೆ ಅಂತ ನಾನಾದ್ರೂ ಕೂಡ ಭಾವಿಸ್ತಾ. ಈಗ ಸ್ಥಳೀಯ ಅಕ್ಕ ಹುಡುಗನ ಮಾತಾಡ್ಸೋಣ ಬನ್ನಿ. ನನ್ನ ಹೆಸರು ಕೃಷ್ಣ. ಎಲ್ಲಿ ಕೆಲಸ ಮಾಡ್ತಿದ್ದೆ? ಸಪ್ಲೈಯರ್ ಆಗಿದೆ. ಏನಾಗಿದೆ? ಎರಡು ಕಿಡ್ನಿ ಫೇಲ್ಯೂರ್ ಅಂತ. ಸುಮಾರು ಎಷ್ಟು ಖರ್ಚು ಆಗ್ಬೋದು ಅಂತ ಏನಾದ್ರು ಹೇಳಿದ ಡಾಕ್ಟರ್? ಅದೇ ಹೇಳಿದ, ಈಗ 2.5 ಲಕ್ಷ ಖರ್ಚಾಗಿದೆ. ಸಹಾಯ ಮಾಡುವವರು ಗೂಗಲ್ ಪೇ, ಫೋನ್ ಪೇ ನಂಬರ್ 9606134401 ಸಂಖ್ಯೆಗೆ ಮಾಡಿ. ಬ್ಯಾಂಕಿನ ವಿವರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಉಳಿತಾಯ ಖಾತೆಯ ಸಂಖ್ಯೆ 3994414147. ಬ್ಯಾಂಕಿನ IFSC ಸಂಖ್ಯೆ SBIN 00040101. ಖಾತೆಗೆ ಹಣ ಜಮೆ ಮಾಡಬಹುದು. ಕ್ಯಾಮರಾಮನ್ ರವಿ ಜೊತೆ ಹರೀಶ್ ಬಾಬು ಬೆಹೆಚ್, MMTV ನ್ಯೂಸ್, ಕೊರಟಗೆರೆ. ಏಷ್ಯಾದಲ್ಲಿಯೇ ಅತಿ ಹೆಚ್ಚು ರೇಷ್ಮೆ ಗೂಡು ಮಾರಾಟವಾಗುವ ಮಾರುಕಟ್ಟೆಯಲ್ಲಿ ಒಂದಾದ ಶಿಡ್ಲಘಟ್ಟ ಮಾರುಕಟ್ಟೆಯಲ್ಲಿ ಚಲನಚಿತ್ರ ನಿರ್ದೇಶಕ ಆರ್ ಚಂದ್ರು ಬೆಳೆದ ರೇಷ್ಮೆ ಗೂಡು ಗರಿಷ್ಠ ಬೆಲೆಗೆ ಮಾರಾಟವಾಗಿದೆ. ಏಷ್ಯಾದಲ್ಲಿಯೇ ಅತಿ ಹೆಚ್ಚು ರೇಷ್ಮೆ ಗೂಡು ಮಾರಾಟವಾಗುವ ಮಾರುಕಟ್ಟೆಯಲ್ಲಿ ಒಂದಾದ ಶಿಡ್ಲಘಟ್ಟ ಮಾರುಕಟ್ಟೆಯಲ್ಲಿ ಚಲನಚಿತ್ರ ನಿರ್ದೇಶಕ ಆರ್ ಚಂದ್ರು ಅವರು ಬೆಳೆದ ರೇಷ್ಮೆ ಗೂಡು ಗರಿಷ್ಠ ಬೆಲೆಗೆ ಮಾರಾಟವಾಗಿದೆ. ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಪ್ರಭಾರಿ ಉಪನಿರ್ದೇಶಕ ನರಸಿಂಹಮೂರ್ತಿಯವರು ಆರ್ ಚಂದ್ರು ಅವರಿಗೆ ಅಭಿನಂದನಾ ಪತ್ರ ವಿತರಣೆ ಮಾಡಿದರು. ಕನ್ನಡ ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆದ ಹೆಸರು ಮಾಡಿರುವ ನಿರ್ದೇಶಕ ಆರ್ ಚಂದ್ರುರವರು ಹಿಂದಿನಿಂದಲೂ ಸಿನಿಮಾ ರಂಗದ ಜೊತೆಗೆ ಕೃಷಿಯನ್ನು ತೊಡಗಿಸಿಕೊಂಡು ರೇಷ್ಮೆ ಹುಳು ಸಾಕಾಣಿಕೆ ಮಾಡುತ್ತಾ ಕೊರೋನಾ ಸಂಕಷ್ಟದ ಸಮಯದಲ್ಲೂ ಸಹ ಗುಣಮಟ್ಟದ ಗೂಡನ್ನು ಬೆಳೆದಿದ್ದು ಇಂದು ಮಾರುಕಟ್ಟೆಯಲ್ಲಿ ಗರಿಷ್ಠ ಬೆಲೆಗೆ ಮಾರಾಟವಾಗಿದೆ. ಚಂದ್ರುರವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ರಾಮಯ್ಯ ಅವರು ಅಭಿನಂದನಾ ಪತ್ರವನ್ನು ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಎಂ ರಾಮಯ್ಯ ಅವರು, ನಮ್ಮ ಕುಟುಂಬ ಹಿಂದಿನಿಂದಲೂ ರೇಷ್ಮೆ ಬೆಳೆಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದು ನನ್ನ ಮಗ ಒಬ್ಬ ನಿರ್ದೇಶಕನಾಗಿದ್ದರೂ ಸಹ ರೇಷ್ಮೆ ಹುಳು ಸಾಕಾಣಿಕೆ ಮಾಡುತ್ತಾ ನಮ್ಮ ಜೊತೆ ಕೈಜೋಡಿಸಿದ್ದಾರೆ. ಇಂದು ನಾವು ಬೆಳೆದ ರೇಷ್ಮೆ ಗೂಡು ಗರಿಷ್ಠ ಬೆಲೆಗೆ ಮಾರಾಟ ಆಗಿರುವುದು ಸಂತೋಷದ ವಿಷಯ. ಕಷ್ಟಪಟ್ಟರೆ ಫಲ ಸಿಗುತ್ತೆ ಎಂದ ಅವರು, ಕುಸಿದಿದ್ದ ರೇಷ್ಮೆ ಗೂಡಿನ ಬೆಲೆ ದಿನ ಕಳೆದಂತೆ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದೆ ಎಂದರು. ನಾವು ಇಂದಿನಿಂದ ಇದೇ ಕಸುಬು, ಇದೇ ಲಕ್ಷ್ಮೀ ನಮಕ, ಇದರಿಂದ ಜೀವನ. ನಾವು ಇನ್ನೂ ಇವತ್ತು 250 ಮೊಟ್ಟೆ ಮೇಯಿಸಿದ್ವಿ, 350 KG ಆಗವೆ. ರೇಟು 535 ರೂಪಾಯಿ ರೇಟ್ ಹೋಗಿದೆ. ಎಲ್ಲರೂ ಕಷ್ಟಪಟ್ಟರೆ ಇದರಿಂದ ಫಲ ಬೀಳ್ಬೋದು, ಚೆನ್ನಾಗಿರ್ಬೋದು. ಇಂಟ್ರೆಸ್ಟಾಗಿ ನಾವು ಎಷ್ಟು ಇಂಟ್ರೆಸ್ಟಾಗಿ ನೋಡಿದರೆ ಅಷ್ಟೇ ಲಕ್ಷ್ಮಿ ನಮ್ಮ ಮನೆಗೆ ಬರ್ತದೆ. ನಿಮ್ಮ ಮಗ ಬಗ್ಗೆ ದೊಡ್ಡ ಮಗನು ಡೈರೆಕ್ಟ್ರು, ಸಿನಿಮಾ ಫಿಲಮ್ ಡೈರೆಕ್ಟ್ರು, ಅವನು ಮೇಯಿಸಿ ಮಾರ್ಕೆಟ್ ತಗೊಂಬರ್ತಾ ಇದ್ದೆ ಸರ್. ಗುಳು ಜೊತೆಯಲ್ಲೇ ಮಾರ್ಕೆಟ್ ತಗೊಂಬರ್ತಾ ಇದ್ದ. ಇವಾಗ ಅವ್ರ ಹೆಸರೇ ಅವ್ರದೇ ಎಲ್ಲ ಪ್ರೋಗ್ರೆಸ್ಸು.
ನಾವು ನಾವು ಬಿಟ್ಟಿದ್ದೀವಿ, ಅವ್ರಿಗೆ ಪ್ರೋಗ್ರೆಸ್ ಬಿಟ್ಟಿದ್ದೀವಿ, ಅವರೇ ಮಾಡಿಸ್ತಾವನೆ, ಚೆನ್ನಾಗಿ ಮಾಡಿಸ್ತಾವನೆ. ಇದು ಅವ್ರದೇ ಮಾರುಕಟ್ಟೆಯ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆ ಪ್ರಭಾರಿ ಉಪನಿರ್ದೇಶಕ ನರಸಿಂಹಮೂರ್ತಿ ಮಾತನಾಡಿ, ಏಷ್ಯಾದಲ್ಲಿಯೇ ದೊಡ್ಡ ಗೂಡು ಮಾರುಕಟ್ಟೆಗಳಲ್ಲಿ ಒಂದಾದ ಶಿಡ್ಲಘಟ್ಟ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ಚಲನಚಿತ್ರ ನಿರ್ದೇಶಕ ಆರ್ ಚಂದ್ರರವರು ಅವರ ಕುಟುಂಬದ ಜೊತೆ ಸೇರಿ ಬೆಳೆದಿದ್ದ ರೇಷ್ಮೆಗೂಡಿಗೆ ಪ್ರತಿ ಕೆಜಿ ಗೂಡು ಸರಾಸರಿ 535 ರೂಪಾಯಿಗೆ ಮಾರಾಟವಾಗಿರುವುದು ಪ್ರಮುಖವಾಗಿರುವ ಕಾರಣ ಅವರಿಗೆ ಅಭಿನಂದನಾ ಪತ್ರ ವಿತರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನಿರ್ದೇಶಕರಾಗಿರ್ತಕ್ಕಂಥ ಆರ್ ಚಂದ್ರು ಅವರು ಇವೊಂದು ರೇಷ್ಮೆ ಬೆಳೆ ಬಗ್ಗೆ ತಮ್ಮ ಒಳ್ಳೆ ಒಂದು ಆಸಕ್ತಿಯನ್ನು ವಹಿಸಿ ಇವತ್ತಿನ ದಿನ ರೇಷ್ಮೆ ಕೃಷಿಯಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಅವರು ಮಾರುಕಟ್ಟೆಯಲ್ಲಿ ಅವರ ತಂಡ ಸಂಖ್ಯೆ 65 ವಹಿವಾಟಾಗಿರ್ತಕ್ಕಂಥ ಗೂಡಿಗೆ 553 ರೂಪಾಯಿ. ಇದೇ ಸಂದರ್ಭದಲ್ಲಿ ರಾಮಕೃಷ್ಣ, ಮುನಿಯಪ್ಪ, ಮುನೇಗೌಡ, ರವಿ, ಕದಿರಿ ನಾಯಕನಹಳ್ಳಿ ಶಿವಕುಮಾರ್ ಇನ್ನೂ ಮುಂತಾದವರು ಹಾಜರಿದ್ದರು. ನಂದಿ ರಾಜೇಶ್, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಹೇ ಗಾಯ್ಸ್, ಲುಕ್ ಎಟ್ ಹಿಮ್. ಅವನ ಮುಖಕ್ಕೂ ಅವನು ಹಾಕಿರೋ ಬಟ್ಟೆಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇಂಥವರೆಲ್ಲ ಯಾಕಾದರೂ ಈ ಥರ ಕಾರ್ಪೊರೇಟ್ ಕಾಲೇಜಿಗೆ ಬರ್ತಾರೋ? ಒಳ್ಳೆ ಹಳ್ಳಿ ಗುಗ್ಗು ಥರ ಇದ್ದಾನೆ. ಓ ಗುಗ್ಗು, ದೊಡ್ಡ ದೊಡ್ಡ ಶೋರೂಮ್ಗಳಲ್ಲಿ ಬಟ್ಟೆ ತಗೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಡೋಂಟ್ ವರಿ ನಿಖಿಲ್, ನಾನು ನಿನ್ನ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಬೆಸ್ಟ್ ಕ್ವಾಲಿಟಿ ಬ್ರ್ಯಾಂಡೆಡ್ ಕ್ಲಾತ್ ಎಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಮ್ಮಲ್ಲಿ 5,000 ಮೇಲ್ಪಟ್ಟ ಪ್ರತಿ ಖರೀದಿಗೆ ಬೆಳ್ಳಿ ನಾಣ್ಯ ಉಚಿತ. ಗುಗ್ಗು ಆದ ಸ್ಟೈಲ್ ಹಂಕ್ ಮಿಸ್ಚಿಫ್ ದಿ ಹ್ಯಾಪನಿಂಗ್ ಪ್ಲೇಸ್. ಸ್ಥಳ ಬಾಲಾಜಿ ಟಾಕೀಸ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ. ವಿಎಸ್ಆರ್ ಸಿಲ್ಕ್ ಹೌಸ್, ಬಿವಿಎಂ ಕನ್ವೆನ್ಷನ್ ಹಾಲ್ ಮುಂಭಾಗ, ತಿಮ್ಸಂದ್ರ, ಎಂಜಿ ರೋಡ್, ಚಿಂತಾಮಣಿ. ಎಕ್ಸ್ಕ್ಲೂಸಿವ್ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್, ಕೈಮಗ್ಗದ ನೇಕಾರರಿಂದ ತಯಾರಿಸಲ್ಪಟ್ಟ ಉತ್ತಮ ಗುಣಮಟ್ಟದ ಅಪ್ಪಟ ರೇಷ್ಮೆ ಸೀರೆಗಳು. ಗ್ರಾಹಕರಿಗೆ ನೇರ ಮಾರಾಟ. ನಮ್ಮಲ್ಲಿ ಅತ್ಯಾಕರ್ಷ ಡಿಸೈನ್ಗಳುಳ್ಳ ಕಂಚಿ, ಅರಾನಿ, ಧರ್ಮವರಂ, ಪೋಚಂಪಲ್ಲಿ, ಸಾಫ್ಟ್ ಸಿಲ್ಕ್ ಎಲ್ಲ ರೀತಿಯ ವೆರೈಟಿಗಳು ಲಭ್ಯ. ಪ್ರಿಯ ಗ್ರಾಹಕರೇ, ನಿಮಗೆ ದುಬಾರಿ ಬೆಲೆ ಚಿಂತೆ ಬೇಡ. ಎಲ್ಲರಿಗೂ ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟದ ಸೀರೆಗಳು ಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ವಿಎಸ್ಆರ್ ಸಿಲ್ಕ್ ಹೌಸ್. ಭವಾನಿ ಕಾಫಿಯವರ ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ತಯಾರಿಸುವ ವಿಧಾನ: 100 ml ನೀರು ಅಥವಾ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಸಿ, ನಂತರ 1 tsp ಇನ್ಸ್ಟೆಂಟ್ ಶುಂಠಿ ಸ್ಪೈಸಿ ಕಾಫಿ ಪುಡಿಯನ್ನು 1 cup ಹಾಕಿ. ಈ ಶುಂಠಿ ಕಾಫಿಯನ್ನು ಬಿಸಿ ನೀರಿನಲ್ಲಿ ಅಥವಾ ಹಾಲಿನಲ್ಲಿ ಸೇರಿಸಿ ಇದೀಗ ಸ್ಪೈಸಿ ಕಾಫಿಯ ರುಚಿಯನ್ನು ಎಂಜಾಯ್ ಮಾಡಿ. ಶುಂಠಿ ಸ್ಪೈಸಿ ಕಾಫಿ, ಇದು ಹೆಚ್ಚು ಪ್ರೋಟೀನ್ ಯುಕ್ತವಾಗಿದೆ. ಭವಾನಿ ಕಾಫಿ ವರ್ಕ್ಸ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ಕಾಂಟ್ಯಾಕ್ಟ್ ನಂಬರ್ 9844170482. ಪುಟ್ಟ ಮಕ್ಕಳಲ್ಲಿ ಕ್ಯಾನ್ಸರ್ ರೋಗದ ಲಕ್ಷಣ ಕಾಣಿಸಿಕೊಳ್ಳುತ್ತಿರುವುದು ದುರದೃಷ್ಟಕರ. ಮಕ್ಕಳಲ್ಲಿ ಯಾವುದೇ ರೀತಿಯ ರೋಗದ ಲಕ್ಷಣ ಕಂಡು ಬಂದಲ್ಲಿ ಮೊದಲು ವೈದ್ಯರ ಬಳಿ ತೋರಿಸಿ ವೈದ್ಯರ ಸಲಹೆ ಪಡೆಯಿರಿ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ತಿಳಿಸಿದರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕ್ಯಾನ್ಸರ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಮತ್ತು ಲಯನ್ಸ್ ಕ್ಲಬ್ ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದ ಬಳಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸೈಕಲ್ ಜಾಥಾಕ್ಕೆ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಅವರು ಚಾಲನೆ ನೀಡಿದರು. ಸೈಕಲ್ ಜಾಥಾದಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು, ಸದಸ್ಯರುಗಳು, ವೈದ್ಯಾಧಿಕಾರಿಗಳು, ಇನ್ನೂ ಅನೇಕರು ಸೇರಿದಂತೆ 100 ಮಂದಿ ಭಾಗವಹಿಸಿದ್ದರು. ಕ್ಯಾನ್ಸರ್ ಯಾವ ರೀತಿ ಬರುತ್ತದೆ ಎಂಬುದನ್ನು ತಿಳಿಸುವ ಉದ್ದೇಶದಿಂದ ಸುಮಾರು 6 km ವರೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸೈಕಲ್ ಜಾಥಾದ ಮುಖಾಂತರ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ, ತಂಬಾಕು ಸೇವನೆಯಿಂದ ದೂರವಿರಿ, ಕ್ಯಾನ್ಸರ್ ಅನ್ನು ಹೋಗಲಾಡಿಸಿ ಎಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರದ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಮಾತನಾಡಿ, ಅತಿ ಚಿಕ್ಕ ಮಕ್ಕಳಿಗೆ ಈ ರೋಗ ಕಾಣಿಸುತ್ತಿರುವುದು ದುರದೃಷ್ಟಕರ. ಯಾವುದೇ ತರಹದ ಸಣ್ಣ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಉದಾಸೀನ ಮಾಡದೆ ವೈದ್ಯರ ಬಳಿ ತೋರಿಸುವುದರ ಮೂಲಕ ಸಲಹೆ ಚಿಕಿತ್ಸೆ ಪಡೆಯತಕ್ಕದ್ದು ಎಂದು ಪೋಷಕರಲ್ಲಿ ವಿನಂತಿ ಮಾಡಿದರು.
ಮಕ್ಕಳಿಗೆ ಪೌಷ್ಟಿಕಾಂಶವುಳ್ಳ ಆಹಾರ ಪದಾರ್ಥಗಳನ್ನು ನೀಡುವುದು, ಯೋಗ ವ್ಯಾಯಾಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ಮಕ್ಕಳಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಮೊಬೈಲ್ ನೀಡುವುದು, ಮೊಬೈಲ್ನಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು. ಮೊಬೈಲ್ನಿಂದ ಬರುವ ವೇರಿಯೇಷನ್ ಮೆದುಳಿನ ಮೇಲೆ ಪ್ರಭಾವ ಬೀರಿ ಕ್ಯಾನ್ಸರ್ ರೋಗಗಳಿಗೆ ನಾವೇ ದಾರಿ ಮಾಡಿಕೊಡುತ್ತಿದ್ದೇವೆ. ಇತ್ತ ಪೋಷಕರು ಗಮನ ಹರಿಸಬೇಕು ಎಂದು ತಿಳಿಸಿದರು. ನಾನು ಲೈನ್ ಡಾಕ್ಟರ್ ಮಹೇಶ್ ಅಂತೇಳಿ, ಅಧ್ಯಕ್ಷರು ಲೈನ್ಸ್ ಕ್ಲಬ್ ಲೈನ್ಸ್ ಸಂಸ್ಥೆ ಚಿಕ್ಕಬಳ್ಳಾಪುರ. ಇವತ್ತಿನ ದಿನ ಕ್ಯಾನ್ಸರ್ ಅನ್ನೋ ಹುಡುಗು ಇಡೀ ಪ್ರಪಂಚದಾದ್ಯಂತ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಗಂಡು ಹೆಣ್ಣು ವೃದ್ಧರು ಮಕ್ಕಳು ಅನ್ನೋದನ್ನು ಏನೂ ಅದು ಭೇದ ಭಾವ ಮಾಡದೆ ಎಲ್ಲರನ್ನೂ ಅದು ತಿನ್ಕೊಂಡು ಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಈ ತಿಂಗಳು ಏನು ಈ ಸೆಪ್ಟೆಂಬರ್ ಅಂತ ಏನು ಹೇಳ್ತೀವಿ ಇದನ್ನು ನಾವು ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ನಾವು ಕರಿತೇವೆ. ಈ ಒಂದು ತಿಂಗಳಲ್ಲಿ ನಾವು ಈ ಕ್ಯಾನ್ಸರ್ ಅವೇರ್ನೆಸ್ ಅನ್ನೋದನ್ನು ಕೊಟ್ಟು ಅಂದರೆ ಅದರ ಒಂದು ತಿಳುವಳಿಕೆಯನ್ನು ಜನರಿಗೆ ತಲುಪಿಸೋದು ನಮ್ಮ ಧ್ಯೇಯ ಉದ್ದೇಶವಾಗಿದೆ. ಇವಾಗ ಈ ಥರದ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್, ಶಸ್ತ್ರಚಿಕಿತ್ಸಾ ತಜ್ಞ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ ಮಾತನಾಡಿ, ಜನಸಾಮಾನ್ಯರಲ್ಲಿ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತಿರುವುದು ಬಹಳ ಶೋಚನೀಯ ಸಂಗತಿಯಾಗಿದೆ. ನಮ್ಮ ಸಮಾಜದಲ್ಲಿ ಹೆಚ್ಚು ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ರೋಗ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಹಲವಾರು. ಈ ನಿಟ್ಟಿನಲ್ಲಿ ಜನಗಳಿಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕ್ಯಾನ್ಸರ್ ರೋಗವನ್ನು ಮೊದಲನೇ ಹಂತದಲ್ಲಿಯೇ ಚಿಕಿತ್ಸೆ ಪಡೆಯುವುದು ಉತ್ತಮ. ಇದರಿಂದ ಮುಂದೆ ಆಗಬಹುದಾದ ಅನಾಹುತದಿಂದ ಪಾರಾಗಬಹುದು. ಯಾವುದೇ ರೋಗವು 3 ವಾರಗಳ ನಂತರ ಕಂಡು ಬಂದಲ್ಲಿ ವೈದ್ಯರ ಬಳಿ ಹೋಗಿ ಸೂಕ್ತವಾದ ಪರೀಕ್ಷೆಗಳನ್ನು ಮಾಡಿಸಿ ಚಿಕಿತ್ಸೆ ಪಡೆಯಬೇಕೆಂದು ಸಲಹೆ ನೀಡಿದರು. ಇವತ್ತಿನ ದಿವಸ ಮಾಡಬೇಕಾದ ಏನು ಅಂತಂದರೆ, ಯಾವುದೇ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ, ಅದರಲ್ಲೂ ಆ ರೋಗ ಲಕ್ಷಣಗಳು 3 ವಾರಕ್ಕಿಂತ ಹೆಚ್ಚು ಇದ್ದಂಥ ಪಕ್ಷದಲ್ಲಿ ಆವಾಗ ವೈದ್ಯರ ಸಲಹೆ ಪಡೆದು ಸೂಕ್ತವಾದ ಒಂದು ಪರೀಕ್ಷೆಗಳು ಹಾಗೂ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅಂತ ನಮ್ಮ ಸಂಘಗಳ ವತಿಯಿಂದ ನಾನು ಎಲ್ಲ ನಾಗರಿಕರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಕೃಷ್ಣದೇವರಾಯ ಡೆಂಟಲ್ ಕಾಲೇಜ್ ಸಿಬ್ಬಂದಿ ವರ್ಗದವರು ಉಚಿತವಾಗಿ ಡೆಂಟಲ್ ತಪಾಸಣೆಯನ್ನು ಏರ್ಪಡಿಸಿದ್ದರು. ಇದೇ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅಮರೇಶ್, ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್, ಉಪಾಧ್ಯಕ್ಷರುಗಳಾದ ಲಕ್ಷ್ಮಣ್, ಭದ್ರಾಚಲಂ, LCIF ಸಂಘಟಕರಾದ ಎನ್ ರಘುರಾಮ್, ಕೆಪಿ ಶ್ರೀನಿವಾಸ ಮೂರ್ತಿ, ಡಿಸ್ಟ್ರಿಕ್ಟ್ ಗವರ್ನರ್ ಮನೋಹರ್ ನಂಬಿಯಾರ್ ಮತ್ತಿತರರು ಭಾಗವಹಿಸಿದ್ದರು. ಬಿಪಿ ಲೋಕೇಶ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪಂಡಿತ್ ದೀನ್ ದಯಾಳ್ ರವರ 105ನೇ ಜನ್ಮದಿನಾಚರಣೆ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ BJP ಕಚೇರಿಯಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಿದರು. ನಂತರ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಆಟೋ ಚಾಲಕರು ದೀನ್ ದಯಾಳ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ BJP ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ, OBC ಮೋರ್ಚಾ ಜಿಲ್ಲಾಧ್ಯಕ್ಷ CS ಮಂಜುನಾಥ್ ಹಾಗೂ ನಗರ ಅಧ್ಯಕ್ಷರಾದ ಮೊಬೈಲ್ ಬಾಬು, ನಗರ ಉಪಾಧ್ಯಕ್ಷರಾದ ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಬಿಪಿ ಲೋಕೇಶ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೆವ್ವ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಗ್ರಾಮದ ಮರವೊಂದರಲ್ಲಿ ದೆವ್ವ ಪ್ರತ್ಯಕ್ಷ. ಕಳೆದ 1 ತಿಂಗಳಿನಿಂದ ಬೀಳುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯಲ್ಲಿ ಮೈತುಂಬಿ ಹರಿಯುತ್ತಿರುವ ಕೆರೆಗಳು, ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರತ್ ಬಂದ್ಗೆ ಸಕಲ ಸಿದ್ಧತೆ, ಬಲವಂತವಾಗಿ ಬಂದ್ ಮಾಡಿದ್ರೆ ಕೇಸು ಹಾಕ್ತೇವೆ, ವಿವಿಧ ಸಂಘಟನೆಗಳ ಮುಖಂಡರಿಗೆ ಪೊಲೀಸರ ಎಚ್ಚರಿಕೆ. ತಾಯಿಗೆ ಮಗನೇ ಆಸರೆ, ಮಗನಿಗೆ ತಾಯಿಯ ಜೀವ, 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಬಡ ಕುಟುಂಬದ ಬಾಲಕನೋರ್ವನ ಕರುಣಾಜನಕ ಸ್ಥಿತಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.